ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ರಸ್ತೆ ತಡೆ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಎಂದು ಆಚರಣೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಅದನ್ನು ನಾವು ಖಂಡಿಸುತ್ತೇವೆ. ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2,500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಕನ್ನಡ ಭಾಷೆಯ ಮೇಲೆ ಹಿಂದಿ ಭಾಷೆಯನ್ನು ಹೇರುತ್ತಿರುವುದು ಸರಿಯಿಲ್ಲ, ಇದು ಕೇಂದ್ರ ಸರ್ಕಾರದ ದೌರ್ಜನ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 14ರಂದು ಹಿಂದಿ ದಿವಸವನ್ನಾಗಿ ಆಚರಿಸಬೇಕು ಅಂತೇಳಿ ನಡೆಸ್ತಾ ಇದೆ. ಆ ಹಿಂದಿ ದಿವಸ ಆಚರಣೆಗೆ ನಮ್ಮ ವಿರೋಧ ಇದೆ. ಯಾಕೆಂದರೆ ಕೇವಲ 400 ವರ್ಷಗಳ ಹಿಂದಿನ ಭಾಷೆ ಹಿಂದಿ. 2,500 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡದ ಮೇಲೆ ಹಿಂದಿಯನ್ನು ಹೇರ್ತಕ್ಕಂಥದ್ದು ಸರಿ ಇಲ್ಲ, ಇದು ದೌರ್ಜನ್ಯ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಮತ್ತು ಜಾತ್ಯತೀತ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದಿ ದಿವಸ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಹಿಂದಿ ಹೇರಿಕೆಯನ್ನು ಹಿಂದಿ ಭಾಷೆ ಮಾತನಾಡ್ತಕ್ಕಂಥ ರಾಜ್ಯಗಳು ಇಟ್ಕೊಳ್ಳಿ, ಪ್ರಾದೇಶಿಕ ಭಾಷೆ ಇರ್ತಕ್ಕಂಥ ನಮ್ಮ ದಕ್ಷಿಣ ಭಾರತದ ಭಾಷೆಗಳು ಏನು ದ್ರಾವಿಡ ಭಾಷೆಗಳಿದೆ ಅದರ ಮೇಲೆ ಹಿಂದಿಯನ್ನು ಹೇರಬಾರದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಇವತ್ತು ಕನ್ನಡ ಅನೇಕ ಭಾಷೆಗಳಿಗೆ ತಾಯಿಯಾಗಿದೆ. ಇವತ್ತು ಲಿಪಿ ಇಲ್ಲದೆ ಇರ್ತಕ್ಕಂಥ ಭಾಷೆಗಳಂತ ತುಳು, ಕೊಂಕಣಿ ಇವಕ್ಕೆಲ್ಲ ಕೂಡ ತಾಯಿಯಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ಒಂದು ನೇರ ಭಾಷೆ ಕನ್ನಡ. ಇದರ ಮೇಲೆ ಹಿಂದಿಯನ್ನು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಾವು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಪ್ರಥಮವಾಗಿರಬೇಕು, ಎಲ್ಲಕ್ಕೂ ಕೂಡ ಆಡಳಿತದಲ್ಲೂ ಕೂಡ ಸಂಪೂರ್ಣವಾಗಿ ಕನ್ನಡ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಿಂದಿ ಭಾಷೆ ಏರಿಕೆಗೆ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಈ ರಾಷ್ಟ್ರೀಯ ಪಕ್ಷದ ಪಿತೂರಿ ಭಾಳ ನಡೀತಾ ಇದೆ. ಏನು ಕೇಂದ್ರದ ಸರ್ಕಾರ ಓಲೈಸೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಭ್ರಷ್ಟ ಸರ್ಕಾರಗಳು ಕೂಡ ನಾವದಕ್ಕೆ ಒತ್ತನ್ನು ಕೊಟ್ಟು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಇದು ದಿವಸ ನಡೀತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಬೆಂಗಳೂರಿನಲ್ಲಿ ಕೂಡ ಬೃಹತ್ ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥವೆಲ್ಲ ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಾವು ಏನಿದ್ರೂ ಕನ್ನಡನೇ ಪ್ರಥಮ, ನಮ್ಮ ತಾಯಿಗೆ ಮೊದಲು ಗೌರವ ಕೊಟ್ಟು ಬೇರೆ ಬರ್ತಾ ಇಲ್ಲ. ನಾವು ಯಾವ ಭಾಷೆ ವಿರೋಧಿಗಳು ಅಲ್ಲ, ಮೊದಲು ನಮ್ಮ ಭಾಷೆಗೆ ನಮ್ಮ ಮಾತೃಭಾಷೆ ನಾವು ಪ್ರಥಮ ಆದ್ಯತೆಯನ್ನು ಕೊಡಬೇಕಂತ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹಿಂದಿ ಆಚರಣೆ ವಿರೋಧಿಸಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಪತ್ರ ಬರೆದಿದ್ದಾರೆ. ಈ ಸಲುವಾಗಿ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಹಿಂದಿ ದಿವಸ ಆಚರಣೆಯನ್ನು ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತೇಳಿ ಕುಮಾರಣ್ಣವರು ಆಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಲೆಟ್ರನ್ನು ರೈತಿಗೆ ಮುಖಾಂತರ ಅವ್ರ ಲೆಟ್ರನ್ನು ಈಗಾಗಲೇ ಹಾಕಿದ್ದಾರೆ. ಅದರ ಒಂದು ಹಾದಿಯನ್ನು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರು ನಮ್ಮ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳಿಗೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಒಂದು ಲೆಟ್ರನ್ನು ಹಾಕಿ ನಾವು 14/9/2029 ನಿನ್ನೆ ತಾನೆ ಸಂಜೆನೆ ತುರ್ತಾಗಿ ಒಂದು ಲೆಟ್ರನ್ನು ಹಾಕಿ ನಾವು ಏನು ಕರ್ನಾಟಕಕ್ಕೆ ಮೊಬೈಲ್ ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ, ಆ ಹಿಂದಿ ದಿವಸನ ನಾವು ವಿರೋಧ ವ್ಯಕ್ತಪಡಿಸಬೇಕು, ಜನಗಳಿಗೆ ಗೊತ್ತಾಗಬೇಕು, ನಾವೆಲ್ಲ ಪ್ರತಿಭಟನೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ನಮಗೆ ಆದೇಶ ಹೊರಡಿಸಿದ್ರು. ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ನಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳ ಮುಖಂಡರಿಗೆ ಅಭ್ಯರ್ಥಿಗಳಿಗೆ ತಾಲೂಕು ಅಧ್ಯಕ್ಷರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲೂ ಇವತ್ತು ಈ ಪ್ರತಿಭಟನೆ ಮನವಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಶಿಲಗಟ್ಟೆ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅದೇನು ಕರಿತೀವಿ ಅದಕ್ಕೆ ಇನ್ನೊಂದು ಅರ್ಥ ಶಿಲಗಟ್ಟೆ ಸರ್ಕಲ್ ಅಂತ. ಈ ಸರ್ಕಲ್ನಲ್ಲಿ ನಮ್ಮ ಜಾತ್ಯತೀತ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲ ಸಹ ಬಂದಿದ್ದಾರೆ. ಅವರೆಲ್ಲರೂ ಸೇರಿಕೊಂಡು ನಾವು ಇವತ್ತು ಶಿಲಗಟ್ಟೆ ಸರ್ಕಲ್ನಲ್ಲಿ ಒಂದು ಸರ್ಕಲ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನು, ಇವತ್ತು ಹಿಂದಿ ದಿವಸ ಒಂದು ಆಚರಣೆ ಮಾಡಬೇಕು ಅಂತ ಹೊರಟಿದ್ದೀರಿ, ಅದಕ್ಕೆ ನಮ್ಮ ಪಕ್ಷ ಆಗ್ಬೋದು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಸಹ ವಿರೋಧ ಇದೆ. ನಾವು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಈಗಾಗಲೇ ಎಲ್ಲ ಜನ ಮಾತಾಡ್ತಾ ಇದ್ರು, ನೀವು ಇದೇ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿ ಇದೇ ರೀತಿ ಮಾಡಬಾರ್ದು ಮಾಡ್ತಾ ಇದ್ರೆ ಮಾಡಬಾರ್ದು ಕೆಲಸಗಳಿಗೆ ನಾವೆಲ್ಲ ಕೈ ಹಾಕ್ತಾ ಇದ್ರೆ ಖಂಡಿತವಾಗ್ಲೂ BJP ಅತ್ಯಸ್ತವಾದದ್ದು ನಿಜ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಕಿಸಾನ್ ಕೃಷ್ಣಪ್ಪ, ನಾರಾಯಣಸ್ವಾಮಿ, ರಾಜಾಕಾಂತ್, ಶಿಲ್ಪಾಗೌಡ, ಅಣ್ಣಮ್ಮ, ಸಾದಿಕ್, ಪಾರಿಜಾತ, ಅನ್ವರ್ ಸೇರಿದಂತೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಭಾಗಿಯಾಗಿದ್ದರು.
ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.